ದೇಶ ಉಳಿಸೋದೇ ಅವರಿಗೆ ದೊಡ್ಡ ಇದಾಗ್ಬಿಟ್ಟಿದೆ. ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ. ಆ ದೇವ್ರ ಭಗವಂತ ಇನ್ನು ಮಾತು ಕೊಟ್ಟಿಲ್ಲ. ಮೋದಿ ಅವರೇನೋ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ಅವ್ರಿಗೆ ಓಟ್ ಹಾಕಿದ್ವಿ. ಅವರು ದೇಶ ಉಳಿಸಕ್ಕೆ ಏನ್ ಬೇಕು ಅದನ್ನ ಮಾಡ್ತಾ ಇದಾರೆ ವಿನ ಜನಸಾಮಾನ್ಯರಿಗೆ ಏನ್ ಬೇಕು ಅದನ್ನ ಅವರು ಗಮನ ಹರಿಸ್ತಾ ಇಲ್ಲ. ರಾಜಕಾರಣ ಮಾಡ್ತಾರೋ ಅದು ಏನ್ ಮಾಡ್ತಾರೋ ದೇವ್ರ ಒಬ್ಬನಿಗೆ ಗೊತ್ತು. ಬಡವ್ರನ್ನ ನೋಡ್ಬೇಕು ಯಾರೇ ಬಂದ್ರು. ಏಳು ವರ್ಷದ ಮೋದಿ ಸರ್ಕಾರ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಾನ. ಅವ್ರು ಬುದ್ಧಿವಂತರು ಚೆನ್ನಾಗಿ ಮಾತಾಡ್ತಾರೆ. ಮೋದಿ ಸರ್ಕಾರ ಸ್ಟಾರ್ಟಿಂಗ್ ಅಲ್ಲಿ ಅದು ಏನೋ ಬೆನ್ನೆ ಮಾತುಗಳ ತರ ಬೆನ್ನೆ ತರ ಮಾತಾಡಿ ಜನರಿಗೆ ಮೋಸ ಮಾಡಿದ್ದಾರೆ ಹೊರತು ಇನ್ನು ಇವ್ರಿಗೆ ಎಪ್ಪತ್ತು ವರ್ಷ ಏನಾದ್ರು ಕೊಟ್ಟುಬಿಟ್ರೆ ದೇಶನ ಮಾರ್ಬಿಡ್ತಾರೆ. ಇದಂತೂ ಸತ್ಯವಾದ ಮಾತು. ಅದೇನೋ ಅಂತಾರೆ ಕುರ್ಚಿ ಕೂರೋವರೆಗೂ ಒಂಥರ ಕುರ್ಚಿ ಕೂತ ಮೇಲೆ ಒಂಥರ ಅಂತಾರಲ್ಲ, ಅದೇನು ಕುರ್ಚಿ ದೋಷನೋ ಇಲ್ಲ ಅವ್ರ ದೋಷನೋ ನಮಗೆ ಗೊತ್ತಿಲ್ಲ. ಹಾಯ್ ಎಲ್ಲ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಕಡೆವರೆಗೂ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಮ್ಮಂಥ ಮಧ್ಯಮ ವರ್ಗದ ಜನಕ್ಕೆ ತುಂಬ ತುಂಬಾ ತೊಂದರೆ ಆಗ್ತಾ ಇದೆ. ಆಟೋ ಬಿಸ್ನೆಸ್ ಮೊದಲೇ ಇಲ್ಲ, ಅದ್ರ ಜೊತೆಗೆ ಈ ಗ್ಯಾಸು ತಿಂಗಳು ತಿಂಗಳು ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾರು ಕೇಳಿದ್ರು ಅದಕ್ಕೇನು ಉತ್ತರನೂ ಇಲ್ಲ. ಅವ್ರದ್ದು ಎಲ್ಲ ಸಮಜಾಯಿಸಿ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ. ಮಧ್ಯಮ ವರ್ಗದವ್ರನ್ನ ಅವ್ರು ನೋಡ್ತಾನೆ ಇಲ್ಲ. ದೇವರಾಣೆಗೂ ಯಾವುದೇ ರೀತಿ ಬಡವ್ರಿಗೆ ತಂದಿಲ್ಲ. ತಂದಿದೆ ಅನ್ನೋನು ನನ್ನ ಮುಂದೆ ಬಂದು ಹೇಳಲಿ. ಸರ್ಕಾರ ಯಾರು ಬಂದರೂ ಅಷ್ಟೇ ಸರ್, ಬಡವ್ರನ್ನ ನೋಡಬೇಕು ಯಾರೇ ಬಂದರು ಅಷ್ಟೇ ನಾನು ಹೇಳೋದು. ಸರ್ಕಾರದಲ್ಲಿ ಅವ್ರಿಗೆ ಅವ್ರ ಮನೆಯವ್ರಿಗೆ ಏನಾರ ಗೊತ್ತಿದ್ದರೆ ರೇಟು ಅವರು ಇದ್ರ ಬಗ್ಗೆ ವಿಮರ್ಶೆ ಮಾಡ್ಬೋದು. ಸರ್ಕಾರದಲ್ಲಿ ಇವಾಗ ಯಾರ್ಯಾರು ಸರ್ಕಾರದಲ್ಲಿದ್ದಾರೋ ಶಾಸಕರಾಗಲಿ ಸಚಿವರಾಗಲಿ ಅವ್ರಿಗೆ ಬಗ್ಗೆ ಗೊತ್ತಿದ್ದರೆ ವಿಮರ್ಶೆ ಮಾಡಲಿ ಅವರು. ಅದು ದೇವ್ರು ಭಗವಂತ ಇನ್ನೂ ಮಾತು ಕೊಟ್ಟಿಲ್ಲ ನೋಡು. ಬೆಳಗ್ಗೆ ನಾನು ಮನೆ ಬಿಟ್ಟನೋ ಇನ್ನೂವರೆಗೂ ಮನೆಗೆ ಹೋಗಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಲಿಲ್ಲ. ಹಾಂ, ಅಲ್ಲೊಂದು ಬಿಸ್ಕೆಟ್ ತಿಂದ್ಕೊಂಡು ಅದಕ್ಕೆ ನಾಷ್ಟ ನೀರು ಕುಡ್ಕೊಂಡು ಜೋಸಕ್ಕಂಬಂದಿದ್ದೀನಿ. ಈಗ ಎರಡೂವರೆ ಊಟ ಮಾಡ್ಕೊಂಡು ಈಗ ಬಾತ್ರೂಮ್ಗೆ ಹೋಗಂಗೆ ಆಗೈತೆ. ಟೈಮ್ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಬಾತ್ರೂಮ್ಗೆ ಕೂಡ ಹೋಗಿಲ್ಲ, ಈಗ ಮನೆಗೆ ಹೋಗ್ತಾ ಇದ್ದೀನಿ ಸರ್. ಹಾಂ, ಇಷ್ಟೊಂದು ದಿನ 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 ಇಷ್ಟೊಂದು ಗ್ಯಾಸ್ ಏಟ್ ಮೇಲೆ ಮಾಡಿದರೆ ಬಡಪಾಪಿಗಳು ಎಲ್ಲಿ ಹೋಗ್ತವೆ? ನಮ್ಮ ಪ್ರತಿಯೊಬ್ಬರು ನಮ್ಮ ಆಟೋದವರು ಅಂತೂ ಕಣ್ಣೀರು ಹಾಕ್ತಾರೆ ಸರ್. ಅವ್ರ ಬಾಬ ಅವ್ರು ಹೇಳೋದು ಬೇಡ ಅವ್ರನ್ನ. ನಾವು ಅವರು ಏನು ರಾಜಕಾರಣ ಮಾಡ್ತಾರೋ ಅದು ಏನು ಮಾಡ್ತಾರೋ ದೇವ್ರು ಒಬ್ಬನಿಗೆ ಗೊತ್ತು. ನಾವು ಯಾವ ಪಕ್ಷದ ಬಗ್ಗೆ ನಾವು ಏನು ಮಾತಾಡೋಲ್ಲ. ನಮ್ಮ ಬಡವ್ರನ್ನ ಕಾಪಾಡ್ಕೊಳ್ಳಿ ಸಾಕು ಅಷ್ಟೇ. ಮುಂದಕ್ಕೆ ಮೋದಿ ಅವರೇನೋ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ಅವ್ರಿಗೆ ಓಟ್ ಹಾಕಿದ್ವಿ. ಅವರು ಈ ಥರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇನ್ಮುಂದಾದರೂ ಅವರು ಎಚ್ಚರಿಸ್ಕೊಂಡು ನಾಳೆ 1ನೇ ತಾರೀಕು ಗ್ಯಾಸ್ ರೇಟ್ ಏನಾಗುತ್ತೋ ಅಂತ ನಮ್ಗೆ ಇವೆಲ್ಲ ಭಯ ಆಗ್ಬಿಟೈತೆ. ಈಗ ಬಗ್ಗೆ ಬಂದಿಬಿಟ್ಟಿದ್ದೀನಿ ನಾನು ನೋಡಿ. 220 ರೂಪಾಯಿ ಕೇಂದು ನೋಡಿ, ಬೆಳಗ್ಗೆಯಿಂದ ಸಂಬಂಧ ಮಾಡಿರೋ ದುಡ್ಡಿದು ನೋಡಿ. ಹಾಂ, ಇವಾಗ ನೋಡಿ ನಾವು ಏನು ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಷ್ಟೇ ಸರ್. ನಾವು ಕೇಳ್ಕೊಳೋದು ಇನ್ನೇನೂ ಇಲ್ಲ. ಬಡವರಿಗೆ ಏನಾದರೂ ಒಳ್ಳೆಯದಾಗಲಿ ನಮ್ಮ ಆಟೋ ಡ್ರೈವರ್ಗಳಿಗೆ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಅದು ಬಿಟ್ಟು ನಾವು ಇನ್ನೇನು ಹೇಳಲ್ಲ ಸರ್. ಯಾವ ಸರ್ಕಾರದ ಬಗ್ಗೆ ನಾವು ಏನೂ ನೋಡೋಲ್ಲ, ಯಾರ ಬಗ್ಗೆ ನಾವು ಏನು ಮಾಡ್ಕೊಳಲ್ಲ. ಇನ್ನಾದರೂ ಮೋದಿಯವರು ಬಡವ್ರನ್ನ ನೋಡಿ ಅವರು ನಾಳೆಯಿಂದೇನೋ ಒಂದು ಸ್ವಲ್ಪ ತೀರ್ಮಾನ ತಗಂದ್ರೆ ನಮ್ಮ ಬಡವರು ಕೂಗ ಅವರಿಗೆ ಮುಟ್ಟಿರೆ ತಿಳಿಸಿರೆ ಅವರು ಏನೋ ಕಮ್ಮಿ ಮಾಡ್ಬೋದು ನೋಡಿ ಸರ್ ಅಷ್ಟೇ. ನಾವು ಇನ್ನೇನು ಮಾಡೋಕ್ಕಲ್ಲ. ಏನು ಹೇಳೋದು ಸರ್, ನಮ್ದು ಮಾತ್ರ 10 ವರ್ಷದಿಂದ 25 ರೂಪಾಯಿನೇ ಇದೆ. ಏನು ಮಿನಿಮಮ್ಮು ಜಾಸ್ತಿ ಮಾಡಿಲ್ಲ. ಹಿಂಗೆ ಆದರೆ ನಾವು ನಮಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, 25 ರೂಪಾಯಿ ಮೇಲೆ ಅವ್ರು ಹೋಗೇ ಇಲ್ಲ. ಮತ್ತು ನಾವೇನು ಮಾಡೋದು ಅದೇ ನಮಗೂ ಅರ್ಥ ಆಗ್ತಾ ಇಲ್ಲ. ಅವರು ದೇಶ ಉಳಿಸೋಕ್ಕೆ ಏನು ಬೇಕು ಅದನ್ನು ಮಾಡ್ತಾ ಇದ್ದಾರೆ ವಿನ ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ಅವರು ಗಮನ ಹರಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ದೇಶ ಉಳಿಸೋದೇ ಅವರಿಗೆ ದೊಡ್ಡ ಇದಾಗ್ಬಿಟ್ಟಿದೆ. ಆದರೆ ದೇಶದಲ್ಲಿರೋ ಪ್ರಜೆಗಳು ಜನಸಾಮಾನ್ಯರು ಸರ್ಕಾರಿ ದರಗಳು ಎಲ್ಲ ಜಾಸ್ತಿ ಆಗಿದ್ದಾವೆ, ಜೊತೆಗೆ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗಿದೆ. ಇದೆಲ್ಲ ನಮಗೆ ದಿನಬಳಕೆ ಪದಾರ್ಥಗಳು ಎಣ್ಣೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಭಾಳ ಕಷ್ಟ ಆಗ್ಬಿಟ್ಟಿದೆ ಸರ್. ಅದರಲ್ಲೂ ಆಟೋದವ್ರಿಗೆ ಮಾತ್ರ 10 ವರ್ಷದಿಂದ 25 ರೂಪಾಯಿನಲ್ಲಿ ಇದ್ದಾರೆ. 10 ವರ್ಷದಿಂದ ಏನು ಜಾಸ್ತಿನೇ ಆಗಿಲ್ವಾ? ಇದು ನನ್ನ ಪ್ರಶ್ನೆ.
ಸರ್ ಸಿಕ್ಕಾಪಟ್ಟೆ ರೇಟೆಲ್ಲ ಇನ್ಕ್ರೀಸ್ ಆಗ್ತಿದೆ, ಬಡವ್ರಿಗಂತೂ ತುಂಬ ತೊಂದರೆ ಆಗುತ್ತೆ, ಎಕ್ಸ್ಪೆಷಲಿ ಆಟೋದವ್ರಿಗೆ. ಆಟೋದವ್ರು ಬಂದು ಬಡವರೇನೇ ಆಟೋ ಓಡಿಸೋದು, ಶ್ರೀಮಂತರು ಯಾರೂ ಬಂದು ಆಟೋ ಓಡಿಸಲ್ಲ. ಈಗ ಗ್ಯಾಸ್ ರೇಟ್ ನೋಡಿ, ತಿಂಗಳು ತಿಂಗಳು ಈ ಥರ ಆಗ್ತಿದೆ, ಮತ್ತು ನಮ್ಮದು ಮೀಟ್ರ್ ರೇಟ್ ಜಾಸ್ತಿ ಆಗಿಲ್ಲ. ಪ್ಯಾಸೆಂಜರ್ಗೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ನಿಮ್ಮ ಥರನೇ ಕಷ್ಟಪ್ಪ ಅಂತ ಹೇಳ್ತಾರೆ. ಇಂಥ ಸರ್ಕಾರದಲ್ಲಿ ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗೋಗಿದೆ. ಸರ್ ಮೋದಿ ಸರ್ಕಾರ ಸ್ಟಾರ್ಟಿಂಗಲ್ಲಿ ಅದು ಏನೋ ಬೆನ್ನೆ ಮಾತುಗಳ ಥರ ಬೆನ್ನೆ ಥರ ಮಾತಾಡಿ ಜನರಿಗೆ ಮೋಸ ಮಾಡಿದ್ದಾರೆ ಹೊರತು ಅವರು ದೇಶಕ್ಕೆ ಬಡವ್ರು ಶ್ರೀಮಂತರಿಗೆ ಒಳ್ಳೇದು ಮಾಡ್ತಿದ್ದಾರೆ, ಬಡವ್ರಿಗಂತೂ ಒಳ್ಳೇದು ಮಾಡ್ತಿದ್ದಿಲ್ಲ. ಸ್ಟಾರ್ಟಿಂಗಲ್ಲಿ ಸಿಲಿಂಡ್ರು ಫ್ರೀಯಾಗಿ ಕೊಡ್ತೀನಿ, ಇನ್ಸೆಂಟಿವ್ ಕೊಡ್ತೀನಿ ಅಂತಂದರು. ಅದ ನಂತರ ನೋಡಿ, ಸಿಲಿಂಡ್ರಿಗೆ ಇನ್ಸೆಂಟಿವ್ನೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಇದರಲ್ಲಿ ಏನು ಗೊತ್ತಾ, ಆಯಪ್ಪ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಳ್ಳೆ ಥರದಲ್ಲಿ ಮಾತಾಡಿ ಬಡವ್ರಿಗೆ ಒಂಥರ ಬೆನ್ನೆ ಥರ ಹಚ್ಚಿ ನಾವು ದಡ್ಡ್ರು ಆಗ್ತಾ ಇದ್ದೀವಿ. ಆಯಪ್ಪ ಬುದ್ಧು ಅಂತಾನೆ, ನಾವು ದಡ್ಡ್ರು, ಅವ್ರನ್ನ ಹೇಳಿ ತಪ್ಪೇನಿಲ್ಲ. ಅವ್ರು ದಡ್ಡು, ಅವ್ರು ಬುದ್ಧು ಅಂತೂ ಚೆನ್ನಾಗಿ ಮಾತಾಡ್ತಾರೆ. ದಡ್ಡ್ರು ನಾವೇನು ನಂಬ್ಕೊಂಡು ಅದನ್ನು ನಾವು ಮೋಸ ಹೋಗ್ತಾ ಇದ್ದೀವಿ ಅಷ್ಟೇ. ಈ ಥರ ಸರ್ಕಾರ ಇದ್ದರೆ ಮನುಷ್ಯ ಹೋಗ್ತಾ ಹೋಗ್ತಾ, ರೈತ ಆಗಲಿ, ಒಬ್ಬ ಆಟೋ ಡ್ರೈವರ್ ಆಗಲಿ, ಯಾರೇ ಆಗಲಿ, ನೇಣು ಹಾಕೊಂಡು ಸಾಯೋ ಪರಿಸ್ಥಿತಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸರ್ ಅದೇ ಹೇಳೋದ್ನಲ್ಲ, ಈ ಸರ್ಕಾರ ಮತ್ತೆ ಏನಂದರೆ ಮುಂದೆ ಬಂದರೆ, ಈಗ ನಿಮ್ಮದೇ ಈ ಗಂಜಿ ಕುಡಿತಾ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ, ಅದೂ ಇಲ್ದಂಗೆ ಸಿಗ್ದಂಗೆ ಆಗ್ಬಿಡುತ್ತೆ, ಅದಂತೂ ಖಂಡಿತ. ಸರ್ಕಾರ ಬೆಳೆ ಏರಿಕೆ ಅಂದರೆ ಅದೇ ಅವ್ರಿಗೇನಿಲ್ಲ ಸರ್, ಅವ್ರ ಸೀಟಲ್ಲಿ ಕುಂತ್ಕೊಂಡು ಅವ್ರು ಮಾಡ್ತಿದ್ದಾರೆ. ಅವ್ರಿಗೇನು ಕಷ್ಟ ಅನ್ನೋದೇನು ಗೊತ್ತಾಗಲ್ಲ. ಎ ಸಿ ರೂಮಲ್ಲಿ ಕುಂತ್ಕೊತಾರೆ, ವೈಟ್ ಆ್ಯಂಡ್ ವೈಟ್ ಹಾಕೊತಾರೆ, ಎಲ್ಲ ಮಾಡ್ತಾರೆ. ಆಚೆ ಬಂದು ಒಂದು ದಿವಸ ಅವ್ರು ಆಟೋ ಓಡಿಸ್ಲಿ ಅಥವಾ ಒಂದು ತರಕಾರಿ ವ್ಯಾಪಾರ ಮಾಡಲಿ, ಆವಾಗಲೇ ಅವ್ರಿಗೆ ಗೊತ್ತಾಗೋದು ಏನು ಕಷ್ಟ ಏನು ಅಂತ. ಒಂದು 10 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಇಲ್ಲ 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ ನಾವು ದಿನ ಬೆಳಗ್ಗೆಯಿಂದ ಎಷ್ಟು ಸಂಧಿ ಸುತ್ತೀವಿ. ಇಷ್ಟ ಬಂದಾಗ ಅವ್ರಿಗೇನು ಲಾಸ್ ಇಲ್ಲ, ಲಾಸ್ ಆಗ್ತಾರೋದು ಬಡವ್ರಿಗೇನೆ. ಈ ಥರ ಬೆಲೆ ಇರ್ತಾ ಹೋಗ್ತಾ ಇದ್ದರೆ ಇದು ತುಂಬ ಅನ್ಯಾಯ ಅಂತ ಹೇಳ್ಬೋದು ಅಷ್ಟೇ. ಏನು ಹೇಳೋದಿದೆ ಸರ್, ಎಷ್ಟಾದರೂ ಹಾಕಿಸ್ತೇಬೇಕು ಸರ್ಕಾರ. ಇದ್ರ ಬಗ್ಗೆ ಏನಾದರೂ ಒಂದು ಒಳ್ಳೆ ತೀರ್ಮಾನ ಕೈಗೊಂಡು ಡ್ರೈವರ್ಗಳನ್ನ ಕಾಪಾಡೋ ವ್ಯವಸ್ಥೆ ಮಾಡಬೇಕು. 7 ವರ್ಷದ ಮೋದಿ ಸರ್ಕಾರ 70 ವರ್ಷದ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಾನ. ಇನ್ನು ಇವ್ರಿಗೆ 70 ವರ್ಷ ಏನಾದರೂ ಕೊಟ್ಟುಬಿಟ್ರೆ ದೇಶನ ಮಾರ್ಬಿಡ್ತಾರೆ. ಇದಂತೂ ಸತ್ಯವಾದ ಮಾತು. ಸರ್ ಯಾವ ಸರ್ಕಾರ ಬಂದರೂ ನಮಗೇನು ಬೇಜಾರಿಲ್ಲ, ಜನಗಳ ಹಿತರಕ್ಷಣೆ ಕಾಪಾಡೋ ಅಂಥ ಸರ್ಕಾರ ಬಂದರೆ ನಮಗೆ ಒಳ್ಳೆಯದು. ವೈಯಕ್ತಿಕವಾಗಿ ನಾವು ಇದೇ ಸರ್ಕಾರ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಸರ್. ಯಾಕೆ ಅಂತಂದರೆ ಎಲ್ಲರೂ ಅದೇನೋ ಅಂತಾರೆ, ಕುರ್ಚಿ ಕೂರೋವರೆಗೂ ಒಂಥರ, ಕುರ್ಚಿ ಕೂತ್ಮೇಲೆ ಒಂಥರ ಅಂತಾರಲ್ಲ, ಆ ಥರ ಎಲ್ಲ ನಾಯಕರೂ ಸೇವೆ ಮಾಡೋಕ್ಕೆ ಬರೋದು. ಅದೇನು ಕುರ್ಚಿ ದೋಷನೋ ಇಲ್ಲ ಅವ್ರ ದೋಷನೋ ನಮಗೆ ಗೊತ್ತಿಲ್ಲ. ಸರ್ಕಾರ ಕೇಳುವಂಥದ್ದು ಏನಿದೆ ಅಂತಂದರೆ, ದಯವಿಟ್ಟು ಬೆಲೆ ಏರಿಕೆನ ಕಡಿಮೆಗೊಳಿಸಿ ಜನಜೀವನನ ಅಸ್ತವ್ಯಸ್ತಗೊಳಿಸ್ದಂತೆ ಜನರನ್ನ ಸುಖವಾಗಿ ಬಾಳೋ ಥರ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.